ಆರಾಧಿಸಿಕೊಳ್ಳ ಮುಖ್ಯಸ್ಥರು ಫೌಂಡರ್ ಆಫ್ ದ ವಾರ್ದಿ ಸ್ಕೂಲ್ ಕನಸಿಟ್ಕೊಂಡಿರ್ತಕ್ಕಂಥ ಏಕೈಕ ನನ್ನ ಮಿತ್ರರು ಅಂತ ಹೇಳ್ಬೋದು. ನಾನು ಯಾರು ಸರ್ವಸಾಮಾನ್ಯವಾಗಿ ನನ್ನ ಮಿತ್ರರು ಅಂತ ಅನ್ನೋಕ್ಕಾಗಲ್ಲ. ನಾನು ತುಂಬ ಇಷ್ಟ ನನಗೆ ಅವ್ರು ಕಂಡ್ರೆ. ಇದು ರಾಜಕೀಯದಿಂದ ರಾಜಕಾರಣ ಮಾತು ಮಾತಾಡ್ತಲ್ಲ, ನನ್ನ ಪಕ್ಕ ರಾಜಕಾರಣ ಮಾತು ಮಾತಾಡ್ತಿಲ್ಲ. ಅವರು ವೇ ಆಫ್ ಟಾಕಿಂಗ್ ಇರ್ಬೋದು, ವೇ ಆಫ್ ಅಪ್ರೋಚಿಂಗ್ ಇರ್ಬೋದು, ನಾನು ಸುಮಾರು ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ಕೊಂಬರ್ತಾಯಿದ್ದೆ. ಸೊ ಲಾಸ್ಟ್ ಒಂದು ದಿವಸ ಅವರೇ ವಾರಂಟ್ರಿ ಫೋನ್ ಮಾಡಿ ಅಮಿತ್ ಯು ಸರ್ ನಾನು ನಿಮ್ಮ ಜೊತೆ ಇರಬೇಕು ಅನ್ಕೊಂಡಿದ್ದೀನಿ ಅಂತಂದಾಗ ಎಲ್ಲೋ ಒಂದು ಕಡೆ ಖುಷಿ ಆಯ್ತು ನನಗೆ. ಸೊ ಮಂಜುನಾಥ್ ರೆಡ್ಡಿ ಅವ್ರ ಬಗ್ಗೆ ತುಂಬ ನನಗೆ ವಿಶೇಷವಾಗಿ ಒಂದು ಕಾಳಜಿ ಇತ್ತು. ಅವರು ನಡ್ಸ್ಕೊಂಬರ್ತಕ್ಕಂಥ ದಾರಿ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನಾನು ಸಾರಿ ಕೇಳಬೇಕು, ನನ್ನ ಮಾತು ಕೊಟ್ಟಿದ್ದೆ, ಎರಡನೇ ತಾರೀಕು ನಾನು ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಸಡನ್ಲಿ ದುಬೈಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದ್ದರಿಂದ ನಾನು ದುಬೈಗೆ ಹೋಗ್ಬೇಕಾಯ್ತು. ದುಬೈಯಿಂದ ಬರ್ಲಿಕ್ಕೆ ತುಂಬ ಟ್ರೈ ಮಾಡಿದೆ, ನಾನು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು ನನ್ನೆ ಅರ್ಲಿ ಮಾರ್ನಿಂಗ್ ಇಳಿದೆ ನಾನು. ಸೊ ಅದರಿಂದ ಬರೋಕ್ಕಾಗಿಲ್ಲ. ನಾನು ಹೇಳಿದೆ ಬಂದ ಕೂಡಲೇ ನಾನು ಸ್ಕೂಲಿಗೆ ಬರ್ತೀನಿ ಅಂತ. ನನ್ನ ಮನೆಗೂ ಇನ್ನೂ ಎಂಟ್ರಿ ಆಗಿಲ್ಲ, ನನಗೆ ಫೋನ್ ಮಾಡಿ ಹೇಳಿದೆ ಬಂದಿದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ. ಯಾಕೆಂತಂದರೆ ನನಗೆ ಅದು ಭಾರ ಇತ್ತು, ಇಸ್ ಮೇಲೆ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ ಇತ್ತು ಒಬ್ಬ ಶಾಸಕರಾಗಿ. ಅದಕ್ಕಿಂತ ಮಿಗಿಲಾಗಿ ಒಬ್ಬ ಮಿತ್ರನಾಗಿ ಅವರು ಸ್ಕೂಲ್ಗೆ ವಿಸಿಟ್ ಮಾಡೋದು ನನಗೆ ತುಂಬ ಸಂತೋಷವಾಗಿತ್ತು. ಬಟ್ ಏನಂತಂದ್ರೆ ಇತ್ತೀಚೆಗೆ ಜನದ ಮಧ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಈ ದೊಡ್ಡ ದೊಡ್ಡ ಥರ ಇದ್ರೆ ಮಾತ್ರ ಮಕ್ಕಳನ್ನಾಗ್ತಾರೆ ಅದಲ್ವಾ. ಎಲ್ಲಿ ವಿಷನ್ ಅಂಡ್ ಮಿಷನ್ ಇರ್ತದಲ್ವಾ ಅಲ್ಲಿ ಮಕ್ಕಳನ್ನ ಹಾಕಕ್ಕೆ ಬಂತು. ಯಾವ ನಮ್ಮ ಮಕ್ಕಳು ಎಲ್ಲ ಹಾಕ್ಬೇಕು ಅಂತಂದ್ರೆ ಯಾವ ಸ್ಕೂಲನ್ನ ಒಂದು ಮುಖ್ಯಸ್ಥ ದೊಡ್ಡ ವಿಷನ್ ಇಟ್ಕೊಂಡಿರ್ತಾನೆ, ಸೊ ಅಲ್ಲಿ ಮಕ್ಕಳನ್ನ ಹಾಕ್ಬೇಕಾಗುತ್ತೆ. ಇತ್ತೀಚೆಗೆ ನಾವೇನ್ ಮಾಡ್ತೀವಿ, ದೊಡ್ಡ ದೊಡ್ಡ ಸ್ಕೂಲ್ ನೋಡಿ ನಾವ್ ಯಾವ ಮಾಡ್ತೀವಿ, ದೊಡ್ಡ ದೊಡ್ಡ ದೊಡ್ಡದಾಗಿದೆ ಅಂತ ಮಾಡ್ತೀವಿ. ಬಟ್ ಆದ್ರೆ ಇಲ್ಲಿ ಕೊಡ್ತಕ್ಕಂಥ ಕ್ವಾಲಿಟಿ ಇರ್ಬೋದು, ಇಲ್ಲಿ ಕೊಡ್ತಕ್ಕಂಥ ಇದಿರ್ಬೋದು, ಅಲ್ಲಿ ಕೊಡ್ಲಿ ಅಂತ ಕೇಳ್ತೀನಿ ಕೊಡಬಾರ್ದು ಅಂತ ಹೇಳಿದ್ರೆ ಮತ್ತೆ ಅವ್ರನ್ನ ಬೈಕಂತಾರೆ. ಅದರಿಂದ ನಾವೊಂದು ಈ ಒಂದು ಸ್ಕೂಲು 5 ವರ್ಷ ನಾನು ನೋಡ್ತಾ ಇರ್ತೀನಿ. ನಾನು ಬ್ಯಾಕ್ ಎಂಡ್ ಸಪೋರ್ಟ್ ಮಾಡ್ತೀನಿ ನನ್ನ ಸ್ನೇಹಿತರಿಗೆ, ಸೊ ಸ್ಕೂಲ್ಗೆ ನನ್ನ ಸ್ನೇಹಿತರಿಗೆ ಸಪೋರ್ಟ್ ಮಾಡ್ತೀನಿ. ಇನ್ನೂ ಆದಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊಂತೀನಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊಂತೀನಿ. ಯಾಕೆಂದ್ರೆ ನನಗೂ ಒಂದು ಕನಸಿದೆ, ದೊಡ್ಡ ಇನ್ಸ್ಟಿಟ್ಯೂಟ್ ಮಾಡ್ಬೇಕಂತ ಕನಸಿದೆ. ನಾನು ಪ್ರತಿ ಸಾರಿ ಕೂಡ ಪ್ರತಿ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡ್ತೀನಿ. ಬಹುಶಃ ನಾನು ಇಲ್ಲಿ ತನಕ ಒಂದು 150 ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿದ್ದೀನಿ. ಹೇಗೆ ಮಾಡ್ಬೋದು ಏನಂತ ಇದು ಮಾಡ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಒಂದು ರೆಸಿಡೆಂಟಿಯಲ್ ಏನು ದೊಡ್ಡ ಮಟ್ಟದಲ್ಲಿ ಒಂದು ಮಾಡಬೇಕು, ಒಂದು ಅಬ್ರಾಡಿಂದ ತರಬೇಕು ಟೀಚರ್ಸ್ನ, ಎಲ್ಲ ತರ ಇಡಬೇಕು ಅನ್ನೋದು ಒಂದು ದೊಡ್ಡ ಕನಸಿದೆ ನನಗೆ. ಇದು 5 ವರ್ಷದಲ್ಲಿ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಜಾಗ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀನಿ. ಒಂದು ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಯಾವುದೋ ಅಂತ ಹೇಳ್ಕೊಳ್ತಕ್ಕಂಥ ಒಂದು ರೆಸಿಡೆಂಟಲ್ ಸ್ಕೂಲ್ ಇಲ್ಲ. ಸೊ ಅದರಿಂದ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನನಗೊಂದು ಕನಸಿದೆ. ಬಹುಶಃ ಈ ಥರವ್ರು ನೋಡೋದು ನಂಗೆ ಖುಷಿ ಆಗುತ್ತೆ. ಸುಮಾರು ಸಹ ನಾನು ರೇಗಿಸಿದ್ದೀನಿ ಹೆಂಗ್ ಸರ್ ಮೇಂಟೈನ್ ಮಾಡ್ತೀನಿ ಅಂತ. ಯಾಕಂದ್ರೆ ಹಳ್ಳಿ ಕಾಡು ಪ್ರದೇಶದಲ್ಲಿ ಗೊತ್ತಲ್ವಾ ಏನು ಕೊಡ್ತಾರೆ, ಏನ್ ಕೊಡ್ತಾರೆ ಏನಿಲ್ಲ ಅಂತ ಗೊತ್ತಲ್ಲ. ಬಟ್ ಅವ್ರು ನಾನು ಕೇಳಿದೆ ಸುಮಾರು ಸರ್ ಹೆಂಗ್ ಮ್ಯಾನೇಜ್ ಮಾಡ್ತೀರ ಅಂತ ಕೇಳಿದೆ. ಇಲ್ಲ ಸರ್ ಮಾಡ್ತಿದ್ದೀನಿ ಅಂತಂದ್ರೆ. ಬಟ್ ಅವ್ರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಚಾರ್ಮ್ ಇದೆಯಲ್ಲ, ಏನೋ ಮಾಡ್ಬೇಕು ಅನ್ನೋದು ಇದೆಯಾ, ಅದು ಎಲ್ಲೋ ತಗೊಂಡೋಗಿ ನಿಲ್ಸೋದಂತ ಗ್ಯಾರಂಟಿ ಇರ್ತದೆ. ಸೊ 100% ಒಳ್ಳೇದಾಗ್ಲಿ. ಎಲ್ಲ ನನ್ನ ಸ್ನೇಹಿತರು ಒಟ್ಟುಗೂಡಿ, ಅಂದ್ರೆ ನಮ್ಮೆಲ್ಲ ಯಂಗ್ಸ್ಟರ್ಗಳು ಒಟ್ಟುಗೂಡಿ, ಎಂತಂತ ನಂಗೆ ಯಂಗ್ಸ್ಟರ್ ಇಲ್ಲ ಅಂದ್ರೆ ನಮ್ಮ ಸ್ವಾಮಿ ಯಂಗ್ಸ್ಟರು, ಬೆಳಗಾವಿ ಮುನಿಟ್ಟಗೌಡ ನಮ್ಮ ಸಣ್ಣರಾಮಣ್ಣ, ನಮ್ಮ ರೆಡ್ಡಿ ಅವರು, ಎಲ್ಲ ಯಂಗ್ಸ್ಟರ್ ಕರ್ಕೊಂಡು ಇವತ್ತು ಬಂದು ನೀವು ಸ್ಕೂಲಿಗೆ ಬಂದು ಇಶ್ ಮಾಡೋಗ್ತಿದ್ವಿ. ಇಲ್ಲಿ ಬೆಳೀತಕ್ಕಂಥ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಒಂದಂತೂ ಹೇಳಬಲ್ಲೆ, ತಂದೆ ತಾಯಿಗಳು ಗುರುಗಳಾದರೆ ನೆಕ್ಸ್ಟ್ ಗುರುಗಳು ನಮಗೆ ನಮ್ಮ ಟೀಚರ್ಸೇ. ಬಟ್ ಈ ಮಕ್ಕಳು ಕೂಡ ದೊಡ್ಡ ಮಟ್ಟಕ್ಕೆ ಹೋಗಲಿ. ನಾನು ಇವಾಗ ಈಗ ಜಸ್ಟ್ ನಿಮ್ಮ ಒಂದು ಇದರಲ್ಲಿ ಒಂದು ಯೂನಿಟಿ ನೋಡಿದೆ ನಾನು, ಏನು ನಿಮ್ಮ ಟೀಚರ್ಸಲ್ಲಿ ನಿಮ್ಮ ಇದರಲ್ಲಿ ಒಂದು ಯೂನಿಟಿ ನೋಡಿದೆ. ನಿಮಗೆ ಅದು ಇದಕ್ಕಿದ್ದಷ್ಟು ಪೇಟಾಗಿದ್ದಷ್ಟು ಮಹಾರಾಜರು ಅಂತ ಕರಿತಾ ಇದ್ದಾರೆ. ಎಲ್ಲಿ ಆ ಒಗ್ಗಟ್ಟನ್ನು ನಿಮಗೆ ಬರ್ತದೆ, ಐ ವಾಂಟ್ ಟು ಫೀಲ್ ಅಂದರೆ ನಮ್ಮದ ಬಗ್ಗೆ ನಮಗೆ ಒಳ್ಳೆತನ ಬರ್ತದೆ, ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸಲ್ಲಿ ಇವ್ರು ನೋಡ್ರಕ್ಕೆ ಭಯ ಬೀಳ್ತಾರೆ, ಹೇಳಿದ್ರೆ ಅವ್ರನ್ನ ಮ್ಯಾನೇಜ್ಮೆಂಟ್ ನೋಡ್ರೆ ಭಯ ಬೀಳ್ತಾರೆ, ದೂರ ಇರ್ತಾರೆ. ಬಟ್ ಆದರೆ ಅವರು ನಿಮ್ಮಲ್ಲಿ ಒಂದು ಫೀಲ್ ಇಟ್ಕೊಂಡು ಮಹಾರಾಜರು ಅಂತ ಹೇಳ್ತಿದ್ರು ಆಯ್ತಲ್ವಾ. ಸೊ ಆ ಫೀಲ್ ಎಲ್ಲಿ ತನಕ ಇರಲಿ ಅಂದರೆ ಕೊನೆ ತನಕ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ದೊಡ್ಡ ಮಟ್ಟಕ್ಕೆ ಚೇಂಜಸ್ ಬರಲಿ. ಸೊ ಐ ಮೀನ್ ಯು ಆಲ್ವೇಸ್ ಓಕೆ ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಸೊ ನಿಮ್ಮಲ್ಲಿ ಯೂನಿಟಿ ಬರಲಿ, ಒಬ್ರಿಗಿಂತ ಒಬ್ರಿಗೆ ಯೂನಿಟಿ ಬರಲಿ ಆಯ್ತಲ್ವಾ. ಆಲ್ ದ ಬೆಸ್ಟ್.